ಶಿಕಾರದ ಅಭಿಪ್ರಾಯನೂ ಹಾಗಿದೆ ಅಂತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಭಾಷ್ಯದಲ್ಲೇ ಮುಂದೆ ಏನಿದೆ ಅಂದ್ರೆ, ನಾವು ಭಾಷ್ಯದಲ್ಲಿ ಒಂದು ಮಾತಿದೆ, ತದನನ್ಯತ್ವ ಆರಮಣ ಶಬ್ದಾದಿಭ್ಯ ಅಂತ ಹಿಂದೆ ದ್ವಿತೀಯ ಅಧ್ಯಾಯದಲ್ಲಿ ಒಂದು ಸೂತ್ರ ಬರುತ್ತೆ, ಆರಮಣಾಧಿಕರಣ ಅಂತ ಅದಕ್ಕೆ ಹೇಳ್ತದೆ. ಆ ಅಧಿಕರಣದಲ್ಲೇನೆ ಪ್ರಪಂಚದ ಎಲ್ಲ ವಿಷಯಗಳನ್ನು ಸುಳ್ಳು ಅಂತ ಸ್ಥಾಪನೆ ಮಾಡಿದೆ. ಆದ್ರೆ ಇವಾಗ ಅಂದ್ರೆ ಸಂಧ್ಯಾಧಿಕರಣದಲ್ಲಿ, ಈ ಅಧಿಕರಣದಲ್ಲಿ ಏನು ಸ್ಥಾಪನೆ ಮಾಡ್ತಾ ಇದ್ವಪ್ಪ ಅಂದ್ರೆ, ಎಲ್ಲವೂ ಸುಳ್ಳಾದ್ರೂ ಸ್ವಪ್ನ ಮಾತ್ರ ದಿನ ಗೊತ್ತಾಗ ಸುಳ್ಳು ಸ್ಥಾಪನೆ ಮಾಡ್ತಾ ಇದ್ವಿ ಅಂತ ಭಾಷ್ಯದಲ್ಲಿ ಮುಂದೆ ಇದೆ. ಅಂದಮೇಲೆ ಭಾಷ್ಯಕಾರರ ಅಭಿಪ್ರಾಯಕ್ಕೇನೆ ನೀವು ಹೇಳೋ ಅಭಿಪ್ರಾಯ ಇರೋದಂತಲ್ಲ ಅಂತ ನಾವು ಅದಕ್ಕೆ ಇವರು ಅಂದ್ರು. ಭಾಷ್ಯಕಾರರ ವರ್ಣನೆ ಹೆಂಗಿರುತ್ತೆ ಅಂದ್ರೆ, ಶುರು ಮಾಡ್ಬೇಕಾದ್ರೆ ಒಂದು ವಿಷಯವನ್ನ ಹೇಳ್ತಾರೆ, ಅಲ್ಲೊಂದು ಜಿಜ್ಞಾಸೆ ಪ್ರಶ್ನೆ ಮತ್ತೆ ಶುದ್ಧಿ ವಿಚಾರ ಬಂತು ಅಂದ್ರೆ, ಆಮೇಲೆ ಅದಕ್ಕೆ ಅನುಕೂಲವಾದ ಪರಿಷ್ಕಾರಗಳನ್ನ ಮುಂದೆ ಮಾಡಿಕೊಡ್ತಾರೆ. ಆದ್ರಿಂದ ಭಾಷ್ಯಕಾರರಲ್ಲಿ ನಾವು ವಿರೋಧ ಯೋಚನೆ ಮಾಡೋದಿಲ್ಲ ಅಂತ ಅವರಂದ್ರು. ನಾವಲ್ಲಿ ಸಮಗ್ರ ಭಾಷ್ಯಕ್ಕೆ ಏನ್ರಿ ಪ್ರಮೇಯ, ಮೊದಲು ಒಂದು ಹೇಳಿ ಆಮೇಲೆ ಒಂದು ಹೇಳಿದ್ರೆ ವಿರೋಧ ಬರುತ್ತಲ್ಲ. ವಿರೋಧ ಅಲ್ಲ, ಈ ಮನುಷ್ಯ ಶಬ್ದಕ್ಕೆ ಮೊದಲು ಅರ್ಥ ಹೇಳಿದ್ರು ಮನುಷ್ಯ ಅಂತ, ಆಮೇಲೆ ಅರ್ಥ ಹೇಳಿದ್ರು ಬ್ರಾಹ್ಮಣ ಅಂತ. ಅಂತಂದ್ರೆ ಮನುಷ್ಯಕ್ಕೆ ಏನರ್ಥ, ಇಬ್ರು ಮನುಷ್ಯನೇ ಬ್ರಾಹ್ಮಣನೇ ಆಗಿರ್ಬೋದು, ಶಬ್ದಕ್ಕೆ ಏನರ್ಥ ಅನ್ನೋ ಪ್ರಶ್ನೆ ಬಂದಾಗ ವಿರೋಧ ಬರುತ್ತಲ್ಲ. ಅರ್ಥದಲ್ಲಿ ವಿರೋಧ ಇಲ್ಲೇ ಇಲ್ಲ, ಆದರೆ ಶಬ್ದಕ್ಕೆ ಏನರ್ಥ ಅನ್ನೋ ಪ್ರಶ್ನೆಗೆ ಅವೆರಡರಲ್ಲಿ ವಿರೋಧ ಬರುತ್ತಲ್ಲ ಅಂತ ನಾವು ಕೇಳಿ ರಾಯಣ್ಣ ಸರಿಯಾಗಿ ವರ್ಣನೆ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ರೆ ಹೆಂಗ ಅಂತ ಹಾಗೆ ಇಲ್ಲ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಅರ್ಥದಲ್ಲಿ ವಿರೋಧ ಇಲ್ಲ ಅಂದ್ರೆ ಅದೇನು ಮುಖ್ಯ, ಮತ್ತೆ ಸೂತ್ರದಲ್ಲಿರುವ ಮಾಯ ಮಾತ್ರ ಶಬ್ದಕ್ಕೆ ಮೊದಲು ವರ್ಣನೆ ಮಾಡಿದಂತ ನಮಗೆ ಉಪಯುಕ್ತವಾಗಿರತಕ್ಕಂತೆ ಅನುಮಾನ ಮಾಡ್ಲಿಕ್ಕೆ ಕೊಟ್ಟಾಗ ಕೊನೆ ಮಾಡಿರುವ ಅರ್ಥ ಅಂತ. ಇಲ್ಲ, ಆ ಮೊದಲ ಅರ್ಥಕ್ಕೂ ಮತ್ತು ಕೊನೆದಕ್ಕೂ ಸೇರಿಸಿ ಭಾವತಿಯಲ್ಲಿ ಏನಿದೆ ಅದ್ರ ಪ್ರಕಾರ ವಿಚಾರ ಮಾಡಿದಾಗಂತೂ ಈ ಶ್ರಮ ಆಗುತ್ತೆ ನಿಮ್ಮ ವಾಕ್ಯ ಅಂತ. ಅದು ಪರವಾಗಿಲ್ಲ ಅಂದ್ರು, ನಮ್ಮ ಪ್ರಕಾರ ಅದು ಪರವಾಗಿಲ್ಲ ಅನ್ನೋದು ಅಷ್ಟು ಸರಿಯಲ್ಲ ಅಂತ ಅಷ್ಟಿಟ್ಕೊಂಡು ಅದಕ್ಕೆ ಈ ವಾಕ್ಯ ಸಂಬಂಧ ಮಾಡ್ಕೊಂಡಿದ್ದೀವಿ. ಇನ್ನು ನನ್ನ ಪ್ರಕಾರ ನನ್ನ ಅಪೇಕ್ಷೆ ಏನಿತ್ತು ಅಂದ್ರೆ, ಭ್ರಾಂತಿ ಇದನ್ನ ಸೇರಿಸ್ಕೊಂಡು ವಾಕ್ಯಾರ್ಥ ಮಾಡಿಬಿಟ್ಟಿದ್ರೆ ನಮ್ಗೆ ಇನ್ನ ವಿರುದ್ಧ ವಾಕ್ಯಾರ್ಥ ಮಾಡ್ಲಿಕ್ಕೆ ತುಂಬಾ ಜಾಸ್ತಿ ಪ್ರಾಪ್ತರ.